ಸಿಗರೆಟ್ ಕಾಫಿ ಮಗ್ ಟೇಬಲ್ ಮೀಟಿಂಗ್ ಕೊಲೆ ಪಶ್ಚಾತ್ತಾಪನೂ ಇಲ್ಲ. ಜೈಲಲ್ಲೂ ಕೂಡ ಡೆವಿಲ್ ಮಂದಹಾಸ. ಜೈಲಲ್ಲಿ ರಕ್ತ ಸಿಕ್ತ ರಾಕ್ಷಸರ ಜೊತೆ ಮತ್ತೊಬ್ಬ ರಕ್ಕಸನ ಹರಟೆ. ಬಹುಶಃ ಈಗ ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ರ ಫೋಟೋಸ್ನ, ಯಾವ ರೀತಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ. ಜೈಲಿಗೆ ಯಾಕೆ ಕಳಿಸ್ತಾರೆ? ಪಶ್ಚಾತ್ತಾಪ ಪಡ್ಲಿ, ಮಾಡಿರೋ ತಪ್ಪನ್ನ ಶಿಕ್ಷೆನ ಅನುಭವಿಸ್ಬೇಕು ಅಂತ. ಆದ್ರೆ ಆ ಫೋಟೋಸ್ ಅಲ್ಲಿ ನೋಡ್ತಾ ಇದ್ರೆ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಜೈಲಲ್ಲೂ ಕೂಡ ನಟ ದರ್ಶನ್. ಹಾಗಿದ್ರೆ ಏನ್ ನಡೀತಾ ಇದೆ ಡ್ರಾಮಾನ ಎಲ್ಲ? ಬೆಂಗಳೂರು ಸೆಂಟ್ರಲ್ ಜೈಲ್ ನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿದೆಯಾ? ಪರಪ್ಪನ ಅಗ್ರಹಾರದಲ್ಲಿಯೂ ಕೂಡ ದರ್ಶನ್ ಚಕ್ರವರ್ತಿ ಜೀವನ ನಡೆಸುತ್ತಿದ್ದಾರೆ. ಕೊಲೆ ಆರೋಪಿಗಳ ಜೊತೆ ಮತ್ತೊಬ್ಬ ಹಂತಕನ ಹರಟೆಯನ್ನ ಮಾಡಿದ್ದಾರೆ ವಿಡಿಯೋ ಕಾಲ್ ನಲ್ಲೂ ಕೂಡ. ಅಭಿಷೇಕ್ ಆರಾಮಾಗಿ ವಿಡಿಯೋ ಕಾಲ್ ಮಾಡಿಕೊಂಡು ಜನಾರ್ದನ ಮಗ ಸತ್ಯನ್ ಜೊತೆ ಆಯಸ್ಸಿನ ಹೇಗಿದ್ಯಾ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಈ ಒಂದು ಸಂತೋಷಕ್ಕೆ ಜೈಲಿಗೆ ಕಳಿಸ್ತಾರಾ? ಏನಾಗ್ತಾ ಇದೆ? ಜೈಲ್ ಅಧಿಕಾರಿಗಳು ಅಲ್ಲಿ ಇರ್ತಾರಾ ಇರಲ್ವಾ? ಏನ್ ನಡೀತಾ ಇದೆ ಅಂತ ಎಲ್ಲವೂ ಡ್ರಾಮಾನ ಆಗಿದ್ರೆ ಎಸ್ಸಿವಿ, ಈಗಾಗಲೇ ಈ ಒಂದು ವಿಡಿಯೋಗಳು ವೈರಲ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ 6,000ವರೆಗೂ ಇರುವಂತಹ ಒಂದು ಕೆಪಾಸಿಟಿ ಇರುವಂತಹ ಜೈಲಿಗೆ ಕೆಲವು ಮಂದಿ ಪೊಲೀಸ್ ಅಂದರೆ ಜೈಲು ಸಿಬ್ಬಂದಿಗಳನ್ನು ಅಳವಡಿಕೆ ಮಾಡಲಾಗುತ್ತೆ. ಅದರ ನಡುವೆ ಈ ರೀತಿಯಾದಂತಹ ಒಂದು ಕೃತ್ಯಗಳು ನಡೆಯುತ್ತೆ ಅಂತ ಅನ್ನೋದಕ್ಕೆ ಇದೊಂದು ದೃಶ್ಯಗಳ ಸಾಕ್ಷಿ ಅಂತಲೇ ಹೇಳ್ಬೋದಾಗಿದೆ. ಎಕ್ಸಾಕ್ಟಾಗಿ ಈ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಯಾರಿಗೂ ಕೂಡ ನೆಟ್ವರ್ಕ್ಗಳು ಸಿಗೋದಿಲ್ಲ. ಅಂದರೆ ಜೈಲಿನಿಂದ ಹೊರಗಡೆ ಕರೆಯನ್ನು ಮಾಡ್ತಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಜಾಮರ್ಗಳನ್ನು ಹಾಕಲಾಗುತ್ತೆ. ಆದರೆ ಜೈಲಿನ ಒಳಗಡೆ ಇಟ್ಟುಕೊಂಡು ವಿಡಿಯೋ ಕಾಲ್ ಮಾಡುವಷ್ಟು ಫೆಸಿಲಿಟಿಗಳು ಇದೆ. ಅಂದರೆ ಹೊರಗಡೆನ ಜನರಿಗೆ ಯಾವುದೇ ರೀತಿಯಾದಂತಹ ನೆಟ್ವರ್ಕ್ಗೆ ಸಿಗದೆ ಒಂದು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಆದರೆ ಜೈಲಿನ ಒಳಗಡೆ ಮಾತ್ರ ಆರಾಮಾಗಿ ಅವರಿಗೆ ನೆಟ್ವರ್ಕ್ಗಳು ಸಿಗ್ತಾ ಇದೆ. ಹಾಗಾದರೆ ಇದಕ್ಕೆಲ್ಲದಕ್ಕೂ ಕೂಡ ಜೈಲು ಅಧಿಕಾರಿಗಳು, ಜೈಲು ಸಿಬ್ಬಂದಿಗಳ ಒಂದು ಇದಿಲ್ಲ ಅಂದರೆ ಸಾಥ್ ಇಲ್ಲ ಅಂತಿದ್ದರೆ ಇದೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅದರಲ್ಲಿ ನೀವು ನೋಡ್ತಾ ಇರಬಹುದು, ಸತ್ಯ ಧರ್ಮ ಅನ್ನುವಂತಹ ಒಂದಷ್ಟು ಒಳ್ಳೆಯ ಹೆಸರು ಇಟ್ಕೊಂಡಂತಹ ಈ ರೌಡಿ ಶೀಟರ್ಗಳು ಈ ರೀತಿಯಾದಂತಹ ವಿಡಿಯೋ ಕಾಲ್ಗಳನ್ನು ಮಾಡಿ ತಮ್ಮ ಒಂದು ಪ್ರಭಾವವನ್ನು ಅಂದರೆ ಏರಿಯಾದಲ್ಲಿ ತಮ್ಮ ಪ್ರಭಾವವನ್ನು ಇನ್ನಷ್ಟು ಹೆಚ್ಚುಗಳ ಮಾಡಿಕೊಳ್ಳೋದಕ್ಕೆ ಈಗ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೇಸಿಕ್ ಇದರಲ್ಲಿ ಗೊತ್ತಾಗುತ್ತೆ. ಅಂದರೆ ನಮಗೆ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದವರ ವಿರುದ್ಧವಾಗಿ ಈಗ ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಅವರ ಕ್ರಮಕ್ಕೆ ಕೈಗೊಳ್ತಾರೆ. ಆದರೆ ಈಗ ಸದ್ಯದ ಮಟ್ಟಿಗೆ ಇದೊಂದು ಹೊರಗಡೆ ಬಂದಿರುವಂತಹ ಒಂದು ಕಾರಣದಿಂದಾಗಿ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ. ನಂತರ ದಿನಗಳಲ್ಲಿ ಎಲ್ಲವೂ ಕೂಡ ಮರೆತು ಹೋಗುತ್ತೆ. ನಂತರ ಅದೇ ರೀತಿಯಾದಂತಹ ಒಂದು ಜೈಲಿನಲ್ಲಿ ಏನೇನಾಗಬೇಕು ಅದೆಲ್ಲವೂ ಕೂಡ ಮತ್ತೆ ಮರುಕಳಿಸ್ತಾನೆ ಇರುತ್ತೆ. ಹೀಗಾಗಿ ಸದ್ಯ ಇದಕ್ಕೆ ಪರ್ಮನೆಂಟ್ ಆದಂತಹ ಒಂದು ಕಡಿವಾಣ ಹಾಕೋದಕ್ಕೆ ಜೈಲು ಅಧಿಕಾರಿಗಳು ಮತ್ತು ಸರ್ಕಾರ ಕೂಡ ಇದಕ್ಕೆ ಒಂದು ಇದನ್ನು ಕೂಡ ಮಾಡಬೇಕಾಗುತ್ತೆ. ಈಗ ಸದ್ಯ ಈ ಒಂದು ವಿಡಿಯೋಗಳು ಏನಿದ್ದಾವೆ ಅಂದರೆ ಧರ್ಮ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನು ಕೂಡ ವಿಡಿಯೋಗಳನ್ನು ಮಾಡಿದ್ದಾನೆ. ಅದರ ಜೊತೆಗೆ ಒಂದಷ್ಟು ಕಲಾಸಿಪಾಳ್ಯದ ಹುಡುಗರಿಗೂ ಕೂಡ ಇದೇ ರೀತಿಯಾಗಿ ವಿಡಿಯೋ ಕಾಲ್ಗಳನ್ನು ಮಾಡಿದ ಅಂತ ಹೇಳಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತಾ ಇದೆ. ದಿವ್ಯಾ, ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.